ಪೌಲನು ಅಧಿಕಾರಿಗಳ ಮುಂದೆಯೂ ದೇಶಾಧಿಪತಿಗಳ ಮುಂದೆಯೂ ಅರಸರುಗಳ ಮುಂದೆಯೂ ತನಗೆ ಸಾಕ್ಷಿ ನುಡಿಯಬೇಕಾಗಿದೆ ಎಂದು ಕರ್ತನು ಈ ಮೊದಲೇ ಹೇಳಿದ್ದನು. ಈಗ ಅವರ ಮುಂದೆ ಅವನು ತರಲ್ಪಟ್ಟಿದ್ದಾನೆ. ಇದು ದೇವರ ಕಾರ್ಯವಿಧಾನವಾಗಿದೆ. ಪೌಲನು ದೇವರ ಚಿತ್ತಕ್ಕೆ ಸರಿಯಾಗಿದ್ದಾನೆ ಹಾಗೂ ದೇವರು ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿದ್ದಾನೆ. ದೇವಜನರೇ, ನಮ್ಮ ಆತ್ಮೀಯ ಜೀವಿತಕ್ಕೆ ಬಲವನ್ನು ಬೆಳಕನ್ನು ನೀಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನವು ಎಷ್ಟೊಂದು ಸತ್ಯಗಳನ್ನು ನಮಗೆ ತಿಳಿಯಪಡಿಸಿ ನಡೆಸಿದೆಯಲ್ಲವೇ. ದೇವರಿಗೆ ಸ್ತೋತ್ರವಾಗಲಿ. ಇಂದು ನಾವು ಪೌಲನು ವಿಚಾರಣೆಗಾಗಿ ದೇಶಾಧಿಪತಿಯಾದ ಫೆಲಿಕ್ಸನ ಎದುರಿಗೆ ಬಂದಾಗ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಪೌಲನು ತಿಳಿಸಿದಾಗ ವಿಚಾರಣೆ ಯಾವ ರೀತಿಯಲ್ಲಿ ನಡೆಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಬಂದಿರಿ, ದೇವರಾತ್ಮನ ಸಹಾಯದಿಂದ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಯಾರಾದರೂ ಇವತ್ತು ಪ್ರಥಮ ಬಾರಿಯಾಗಿ ಈ ಕಾರ್ಯಕ್ರಮ ವೀಕ್ಷಿಸುತ್ತಾದರೆ ಅವರನ್ನು ಪ್ರತ್ಯೇಕವಾಗಿ ಸ್ವಾಗತಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪೌಲನು ವಿಚಾರಣೆಗಾಗಿ ಬೇರೆ ಬೇರೆ ಕಡೆಯಲ್ಲಿ ನಿಂತಾಗ ಆತನೊಂದಿಗೆ ದೇವರಾತ್ಮನ ಇದ್ದುಕೊಂಡು ನಡೆಸುತ್ತಾ ಬಂದದನ್ನು ನಾವು ಧ್ಯಾನಿಸಿದ್ದೇವೆ. ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೋಡುವಾಗ ಪೌಲನನ್ನು ಫೆಲಿಕ್ಸನ ಬಳಿಗೆ ಕಳಿಸಿದ್ದು ಎಂಬುದಾಗಿ ಧ್ಯಾನಿಸೋಣ. ಸಹಸ್ರಾಧಿಪತಿಯು ಕೂಡಲೇ ಕಾರ್ಯಪ್ರವರ್ತನಾಗುತ್ತಾನೆ.
ಮುನ್ಸೂಚನೆ ಸಿಕ್ಕಿದ್ದು ಪೂರ್ವ ತಯಾರಿಗೆ ಸಹಾಯಕವಾಯಿತು. ಅಪೊಸ್ತಲ ಕೃತ್ಯಗಳು 23:23-24 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ಅವನು ಶತಾಧಿಪತಿಗಳಲ್ಲಿ ಇಬ್ಬರನ್ನು ಕರೆಯಿಸಿ ರಾತ್ರಿ 9 ಗಂಟೆಗೆ ಕೈಸರಿಯದ ತನಕ ಹೋಗುವಂತೆ 200 ಸಿಪಾಯಿಗಳನ್ನು 70 ಸವಾರರನ್ನು 200 ಬಲ್ಲೆಯವರನ್ನು ಸಿದ್ಧ ಮಾಡಿರಿ ಮತ್ತು ಕುದುರೆಗಳನ್ನು ಸಿದ್ಧ ಮಾಡಿ ಪೌಲನನ್ನು ಹತ್ತಿಸಿ ದೇಶಾಧಿಪತಿಯಾದ ಫಿಲಿಕ್ಸನ ಬಳಿಗೆ ಸುರಕ್ಷಿತವಾಗಿ ಕರಕೊಂಡು ಹೋಗಬೇಕೆಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಶತಾಧಿಪತಿ ಎಂದರೆ ಅವನ ಕೈ ಕೆಳಗೆ 100 ಸಿಪಾಯಿಗಳಿರುತ್ತಾರೆ. ಪೌಲನನ್ನು ಕೈಸರ್ಯಕ್ಕೆ ಕರೆದೊಯ್ಯಲು ಒಂದು ದೊಡ್ಡ ಸೈನ್ಯವೇ ಸಿದ್ಧವಾಯಿತು. ಕರ್ತನನ್ನು ನಂಬುವುದೆಂದರೆ ಇದೆಯೋ? ಸಹಸ್ರಾಧಿಪತಿಯು ಇದನ್ನೆಲ್ಲ ಏರ್ಪಾಡು ಮಾಡಿದ್ದು. ಆದರೆ ಈ ರೀತಿಯ ಭದ್ರತೆಗಾಗಿ ಪೌಲನು ಕೇಳಿಕೊಂಡಿದ್ದನು. ಖಂಡಿತವಾಗಿಯೂ ಪೌಲನು ದೇವರ ಚಿತ್ತದ ಮಧ್ಯದಲ್ಲಿದ್ದಾನೆ. ಪೌಲನು ಎಂಥ ಗಂಡಾಂತರಕ್ಕೆ ಸಿಲುಕಬಹುದೆಂಬುದನ್ನು ಇದು ತೋರಿಸುತ್ತದೆ. ಯಹೂದ್ಯರು ಖಂಡಿತವಾಗಿಯೂ ಅವನನ್ನು ಕೊಲ್ಲುವುದಕ್ಕಿದ್ದರು. ಕರ್ತನಲ್ಲಿ ಪ್ರಿಯರೇ, ಪೌಲನನ್ನು ದೇಶಾಧಿಪತಿಯಾದ ಫೆಲಿಕ್ಸನೆದುರು ಪ್ರತಿವಾದ ಮಾಡಲಿಕ್ಕಾಗಿ ಸಹಸ್ರಾಧಿಪತಿಯು ಕಳುಹಿಸುತ್ತಾನೆ. ರೋಮಾಯ ದೇಶಾಧಿಪತಿಗಳ ಮುಖ್ಯ ಕಚೇರಿ ಕೈಸರಿಯದಲ್ಲಿತ್ತು. ಒಮ್ಮೊಮ್ಮೆ ಮಾತ್ರ ಅವರು ಯೆರೂಸಲೇಮಿಗೆ ಹೋಗುತ್ತಿದ್ದರು. ಪಿಲಾತನ ಕಚೇರಿಯೂ ಅಲ್ಲಿಯೇ ಇತ್ತು. ಆ ರೋಮಾಯ ಪಟ್ಟಣದ ಕುರುಹುಗಳನ್ನು ಈಗಲೂ ಕಾಣಬಹುದು. ಪ್ರಿಯರೇ, ಅದು ಕರಾವಳಿಯ ಅತಿ ಸುಂದರವಾದ ನಗರವಾಗಿತ್ತು. ಪೌಲನನ್ನು ಕೈಸರ್ಯಕ್ಕೆ ಫೆಲಿಕ್ಸನ ಬಳಿಗೆ ಕಳುಹಿಸುವುದಕ್ಕಿದ್ದರು. ಅದು ಅವನನ್ನು ಯೆರೂಸಲೇಮಿನಿಂದ ಬರಬಹುದಾದ ಅಪಾಯದಿಂದ ತಪ್ಪಿಸಿತು. ಅಪೊಸ್ತಲ ಕೃತ್ಯಗಳು 23:25 ಹೀಗೆ ಹೇಳುತ್ತದೆ: ಇದಲ್ಲದೆ ಈ ಕೆಳಗಣ ಅಭಿಪ್ರಾಯದ ಒಂದು ಕಾಗದವನ್ನು ಬರೆದನು ಎಂಬುದಾಗಿ. ಪ್ರಿಯರೇ, ಲೂಕನ ಬಳಿ ಆ ಪತ್ರದ ನಿಜವಾದ ಪ್ರತಿ ಇದ್ದಿರಬಹುದಾದರೂ ಈ ಕೆಳಗಣ ಅಭಿಪ್ರಾಯದ ಎಂದು ಬರೆಯುವಾಗ ಅವನಲ್ಲಿ ನಿಜವಾದ ಕಾಗದ ಇಲ್ಲ, ಆದರೆ ಅದರ ಒಕ್ಕಣೆ ಮಾತ್ರ ತಿಳಿದಿತ್ತೆಂದು ಕಾಣುತ್ತದೆ. ಅಪೊಸ್ತಲ ಕೃತ್ಯಗಳು 23:26 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮಹಾರಾಜಶ್ರೀ ದೇಶಾಧಿಪತಿಯಾದ ಫೆಲಿಕ್ಸನಿಗೆ ಕ್ಲೌದ್ಯ ಲ್ಯೂಸಿಯನ್ನು ಮಾಡುವ ವಂದನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕಾಣುವ ಸಾಮಾನ್ಯ ವಂದನೆಯ ಕ್ರಮವನ್ನು ಗಮನಿಸಿರಿ. ಆ ದಿನಗಳಲ್ಲಿ ಈಗಿನಂತೆ ಪತ್ರಗಳಿಗೆ ರುಜು ಹಾಕುತ್ತಿರಲಿಲ್ಲ. ಅವರು ತಮ್ಮ ಹೆಸರನ್ನು ಪತ್ರದ ಕೊನೆಯಲ್ಲಿ ಬರೆಯದೆ ಆರಂಭದಲ್ಲೇ ಬರೆಯುತ್ತಿದ್ದರು. ಅಪೊಸ್ತಲ ಕೃತ್ಯಗಳು 23:27 ಹೀಗೆ ಹೇಳುತ್ತದೆ: ಯಹೂದ್ಯರು ಈ ಮನುಷ್ಯನನ್ನು ಹಿಡಿದು ಕೊಲ್ಲಬೇಕೆಂದಿದ್ದಾಗ ನಾನು ಸಿಪಾಯಿಗಳೊಂದಿಗೆ ಹೋಗಿ ಅವನು ರೋಮಾಪುರದ ಹಕ್ಕುದಾರನೆಂದು ತಿಳಿದು ಅವನನ್ನು ತಪ್ಪಿಸಿದೆನು ಎಂಬುದಾಗಿ. ಪ್ರಿಯರೇ, ಯೆರೂಸಲೇಮಿನ ಸಹಸ್ರಾಧಿಪತಿಯು ತಾನು ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿದ್ದೇನೆಂಬುದನ್ನು ತಿಳಿಸುತ್ತಾನೆ. ಅವನು ರೋಮ್ನ ನಾಗರಿಕನ ರಕ್ಷಣೆ ಮಾಡಿದ್ದಾನೆ. ಅಪೊಸ್ತಲ ಕೃತ್ಯಗಳು 23:28-29 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಅವನ ಮೇಲೆ ತಪ್ಪು ಹೊರಿಸಿದ ಕಾರಣವನ್ನು ತಿಳಿಯಲಪೇಕ್ಷಿಸಿ ಅವನನ್ನು ಅವರ ಹಿರಿಯ ಸಭೆಗೆ ಕರೆದುಕೊಂಡು ಹೋದನು. ಅಲ್ಲಿ ಅವರು ತಮ್ಮ ಧರ್ಮಶಾಸ್ತ್ರ ವಿಷಯಗಳನ್ನು ಹಿಡಿದು ಅವನ ಮೇಲೆ ತಪ್ಪು ಹೊರಿಸಿದರೇ ಹೊರತು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದ ಯಾವ ಅಪರಾಧವನ್ನು ಹೊರಿಸಲಿಲ್ಲವೆಂದು ನನಗೆ ಕಂಡುಬಂತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನ ಮೇಲೆ ಹಾಕಲ್ಪಟ್ಟ ದೂರು ನಿಜವಾಗಿ ಏನೆಂದು ಕ್ಲೌದ್ಯ ಲೂಸ್ಯನಿಗೂ ತಿಳಿಯಲಿಲ್ಲವೆಂದು ಇಲ್ಲಿ ಕಂಡುಬರುತ್ತದೆ. ರೋಮಾಯ ಕಾನೂನಿನ ಪ್ರಕಾರ ಮರಣದಂಡನೆಗಾಗಲಿ ಬೇಡಿಗಾಗಲಿ ಯೋಗ್ಯವಾದ ತಪ್ಪೇನನ್ನು ಪೌಲನು ಮಾಡಿರಲಿಲ್ಲ. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 23:35-35 ಅಲ್ಲಿ ಹೀಗೆ ನೋಡುತ್ತೇವೆ: ಈ ಮನುಷ್ಯನಿಗೆ ವಿರುದ್ಧವಾಗಿ ಹೊಳಸಂಚು ಹುಟ್ಟಿತೆಂದು ನನಗೆ ತಿಳಿದು ಬಂದದರಿಂದ ಕೂಡಲೇ ನಾನು ಅವನನ್ನು ನಿನ್ನ ಬಳಿಗೆ ಕಳುಹಿಸಿ ತಪ್ಪು ಹೊರಿಸುವವರಿಗೆ ನಿನ್ನ ಮುಂದೆಯೇ ಅವರಿಗೆ ವಿರುದ್ಧವಾಗಿ ಮಾತನಾಡುವ ಹಾಗೆ ಅಪ್ಪಣೆ ಕೊಟ್ಟೆನು ಎಂಬುದೇ. ಸಿಪಾಯಿಗಳು ತಮಗೆ ಅಪ್ಪಣೆಯಾದಂತೆ ರಾತ್ರಿ ಕಾಲದಲ್ಲಿ ಪೌಲನನ್ನು ಅಂತಿಪ್ರತಿಗೆ ಕರೆದುಕೊಂಡು ಹೋದರು. ಮರುದಿನ ಅವರು ಸವಾರರನ್ನು ಅವನ ಜೊತೆಯಲ್ಲಿ ಹೋಗುವಂತೆ ಮಾಡಿ ತಾವು ಕೋಟೆಗೆ ಹಿಂತಿರುಗಿ ಬಂದರು. ಸವಾರರು ಕೈಸರ್ಯಕ್ಕೆ ಸೇರಿ ದೇಶಾಧಿಪತಿಗೆ ಕಾಗದವನ್ನು ಒಪ್ಪಿಸಿ ಪೌಲನನ್ನು ಅವನ ಮುಂದೆ ನಿಲ್ಲಿಸಿದರು. ದೇಶಾಧಿಪತಿಯು ಆ ಕಾಗದವನ್ನು ಓದಿ ಪೌಲನ್ನು ಯಾವ ಸೀಮೆಯವನು ಎಂದು ಕೇಳಿ ಅವನು ಕಿಲಿಕ್ಕೆದವನೆಂದು ತಿಳಿದು ನಿನ್ನ ಮೇಲೆ ತಪ್ಪು ಹೊರಿಸುವರು ಬಂದ ನಂತರ ನಿನ್ನ ಕಾರ್ಯವನ್ನು ಪೂರ್ಣವಾಗಿ ವಿಚಾರಿಸುತ್ತೇನೆ ಎಂದು ಹೇಳಿ ಅವನನ್ನು ಹೆರೋದನ ಅರಮನೆಯಲ್ಲಿ ಇಟ್ಟು ಕಾಯಬೇಕೆಂಬುದಾಗಿ ಅಪ್ಪಣೆ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಮೇಲೆ ದೂರು ಹಾಕಿದವರು ಕೈಸರ್ಯಕ್ಕೆ ಬರಲು ತಡ ಮಾಡಲಿಲ್ಲ.
ಅವರು ಪೌಲನ ಹಿಂದೆಯೇ ಬರಲು ಹಿಂಜರಿಯಲಿಲ್ಲ. ನಾವು ಮುಂದಕ್ಕೆ ನೋಡುವಂತೆ ಪೌಲನು ತನ್ನ ಪರವಾಗಿ ಪ್ರತಿವಾದ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತನಿಗೆ ಸಾಕ್ಷಿ ಹೇಳಿದನು ಎಂದು. ಪ್ರಿಯರೇ, ಪೌಲನು ಅಧಿಕಾರಿಗಳ ಮುಂದೆಯೂ ದೇಶಾಧಿಪತಿಗಳ ಮುಂದೆಯೂ ಅರಸರುಗಳ ಮುಂದೆಯೂ ತನಗೆ ಸಾಕ್ಷಿ ನುಡಿಯಬೇಕಾಗಿದೆ ಎಂದು ಕರ್ತನು ಈ ಮೊದಲೇ ಹೇಳಿದ್ದನು. ಈಗ ಅವರ ಮುಂದೆ ಅವನು ತರಲ್ಪಟ್ಟಿದ್ದಾನೆ. ಇದು ದೇವರ ಕಾರ್ಯವಿಧಾನವಾಗಿದೆ. ಪೌಲನು ದೇವರ ಚಿತ್ತಕ್ಕೆ ಸರಿಯಾಗಿದ್ದಾನೆ ಹಾಗೂ ದೇವರು ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳ ಪುಸ್ತಕದ 23ನೇ ಅಧ್ಯಾಯದ ಧ್ಯಾನ ಮುಗಿಯಿತು. ಮುಂದಕ್ಕೆ ನಾವು 24ನೇ ಅಧ್ಯಾಯವನ್ನು ಗಮನಿಸೋಣ. ಇದರ ಮುಖ್ಯ ವಿಚಾರ ಫೆಲಿಕ್ಸನ ಎದುರಿನಲ್ಲಿ ಪೌಲನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಪೌಲನು ಕೈಸರಿಯದಲ್ಲಿ ಕೈದಿಯಾಗಿರುವ ವೃತ್ತಾಂತವಿದೆ. ಅವನನ್ನು ಕೊಲ್ಲುವುದಕ್ಕೆ ಸಂಚು ಮಾಡಿದ್ದ ಯಹೂದ್ಯರ ಕೈಗೆ ತಪ್ಪಿಸುವಂತೆ ಅವನು ಯೆರೂಸಲೇಮಿಂದ ಗುಪ್ತವಾಗಿ ಇಲ್ಲಿಗೆ ಕರೆತರಲ್ಪಟ್ಟಿದ್ದಾನೆ. ನಿಜವಾಗಿ ನೋಡುವುದಾದರೆ ತನ್ನ ಸೌಹಾರ್ದಿಕ ಸೇವೆಯಲ್ಲಿ ಸ್ವಜನರ ಮೆಚ್ಚುಗೆ ಗಳಿಸಲು ಪೌಲನು ಸಫಲನಾಗಲಿಲ್ಲ. ಇದರಿಂದಾಗಿ ಅವನಲ್ಲಿ ಒಂದು ವಿಧದ ಮಾನಸಿಕ ಕುಗ್ಗುವಿಕೆಯೂ ನಿರಾಶೆಯೂ ಬಂದಿರಬಹುದು. ಆದ್ದರಿಂದಲೇ ಅವನನ್ನು ಉತ್ತೇಜಿಸುವುದಕ್ಕಾಗಿ ಕರ್ತನು ರಾತ್ರಿಯಲ್ಲಿ ಅವನ ಬಳಿ ಬಂದಿದ್ದನು. ನನ್ನ ನಂಬಿಗಸ್ತ ಸೇವಕನಾದ ಪೌಲನು ರೋಮಿನಲ್ಲಿಯೂ ನನಗೆ ಸಾಕ್ಷಿಯಾಗಿರುವನೆಂದು ಕರ್ತನು ಹೇಳಿದನು. ಇದು ಸುಲಭದ ಸಂಗತಿಯೆಂದು ಕರ್ತನು ಮಾತು ಕೊಡಲಿಲ್ಲ. ಅನೇಕ ಕಷ್ಟಕರವಾದ ಅನುಭವಗಳು, ತೊಂದರೆಗಳು ಅವನಿಗೆ ಬರಲಿವೆ ಮತ್ತು ಇಲ್ಲಿಂದ ಮುಂದಕ್ಕೆ ಅವನು ಹತಸಾಕ್ಷಿಯಾಗುವವರೆಗೂ ಅವನಿಗೆ ಗಂಡಾಂತರಗಳು, ಇಕ್ಕಟ್ಟುಗಳು ಎದುರಾದವು. ಮತ್ತು ದಮಸ್ಕದಲ್ಲಿ ಅವನನ್ನು ಬುಟ್ಟಿಯೊಳಗಿಂದ ಇಳಿಸಿದ ದಿನದಿಂದಲೂ ಅವನು ಇಂಥವುಗಳನ್ನೇ ಎದುರಿಸುತ್ತಾ ಬಂದನು. ಪ್ರಿಯರೇ, ಫೆಲಿಕ್ಸನೆದುರು ತಮ್ಮ ದೂರನ್ನು ಹೇಳಿಕೊಳ್ಳುವುದಕ್ಕಾಗಿ ಮಹಾಯಾಜಕನಾದ ಅನನಿಯನು, ಇತರ ಕೆಲವು ಸಭೆ ಹಿರಿಯರು ಯೆರೂಸಲೇಮಿಂದ ಬರುವುದನ್ನು ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ಪೌಲನು ಅವರ ಮತವನ್ನು ಕೆಡಿಸುವವನು, ದಂಗೆಗೆ ಕಾರಣನು, ದೇವಾಲಯವನ್ನು ದೂಷಿಸುವವನು ಆಗಿದ್ದಾನೆಂದು ಅವನ ಮೇಲೆ ಅವರು ದೂರು ಹೇಳುತ್ತಾರೆ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: 5 ದಿವಸಗಳಾದ ಮೇಲೆ ಮಹಾಯಾಜಕನಾದ ಅನನಿಯನು ಸಭೆ ಹಿರಿಯರಲ್ಲಿ ಕೆಲವರನ್ನು ತೀರ್ಥುಲ್ಯನೆಂಬ ಒಬ್ಬ ವಕೀಲನನ್ನು ಕರೆದುಕೊಂಡು ಬಂದು ಪೌಲನ ಮೇಲೆ ದೇಶಾಧಿಪತಿಗೆ ಫಿರ್ಯಾದಿ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೂರು ಹೇಳುವವರು ಹೆಚ್ಚು ಸಮಯ ವೆಚ್ಚ ಮಾಡಲಿಲ್ಲ. ಪೌಲನ ಮೇಲೆ ದೂರನ್ನು ಸ್ಥಾಪಿಸುವುದಕ್ಕಾಗಿ ಅವರು 5 ದಿನಗಳಾಗುತ್ತಲೇ ಬಂದರು. ತಮ್ಮ ಪರವಾಗಿ ವಾದಿಸುವುದಕ್ಕಾಗಿ ತೀರ್ಥುಲ್ಯನೆಂಬ ವಕೀಲನನ್ನೂ ಕರೆತಂದಿದ್ದರು. ಅವನು ಬುದ್ಧಿವಂತನಾಗಿದ್ದು ತನ್ನ ವಾದವನ್ನು ಚೆನ್ನಾಗಿ ಸಿದ್ಧಪಡಿಸಿಕೊಂಡಿದ್ದನು. ಆ ವಾದವು ಸಂಕ್ಷಿಪ್ತವಾದದ್ದಾಗಿತ್ತು. ತಾನು ಹೇಳಬೇಕಿದ್ದ ದೂರುಗಳನ್ನು ಚುಟುಕಾಗಿ, ಅಂದರೆ ಸಮಗ್ರವಾಗಿ ಅವನು ಹೇಳಿದನು. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಪೌಲನನ್ನು ಕರೆಯಿಸಿದ ನಂತರ ತೀರ್ಥುಲ್ಯನು ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಾರಂಭಿಸಿ ಹೀಗಂದನು: ಶ್ರೀಮತ್ ಮಹಾಫೆಲಿಕ್ಸನೇ, ನಿನ್ನ ಮೂಲಕವಾಗಿ ನಮಗೆ ಬಹು ಸಮಾಧಾನ ಉಂಟಾಗುವುದರಿಂದಲೂ ನಿನ್ನ ಪರಾಂಬರಿಕೆಯಿಂದ ಈ ದೇಶದ ಜನರಿಗೆ ಎಂಬುದಾಗಿ. ನೋಡಿರಿ ಪ್ರಿಯರೇ, ತೀರ್ಥುಲ್ಯನು ತನ್ನ ಮಾತುಗಳನ್ನು ಫೆಲಿಕ್ಸನ ಹೊಗಳಿಕೆಯೊಂದಿಗೆ ಪ್ರಾರಂಭಿಸ್ತಾನೆ. ಈ ಮಾತುಗಳಿಗೂ ಪೌಲನ ಮೇಲಿನ ದೂರುಗಳಿಗೂ ಸಂಬಂಧವೇ ಇಲ್ಲ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಎಲ್ಲ ವಿಧದಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಸುಧಾರಣೆಗಳು ಆಗುವುದರಿಂದಲೂ ನಾವು ಈ ಉಪಕಾರಗಳನ್ನು ಕೃತಜ್ಞತೆಯಿಂದ ಒಪ್ಪಿಕೊಳ್ಳುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ನಿಜವಾಗಿಯೂ ದೇಶಾಧಿಪತಿಗೆ ಬೆಣ್ಣೆ ಹಚ್ಚುವಂತಿದ್ದಾನೆ. ವೇದನೆ ನಿನಗೆ ಬರಲು ಕಾರಣ ಪಾಪಿನ
ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 4-5 ವಚನಗಳಲ್ಲಿ ಅಲ್ಲಿ ಹೀಗೆ ಬರೆದದೆ, ಆದರೆ ನಿನ್ನನ್ನು ಹೆಚ್ಚಾಗಿ ಬೇಸರಗೊಳಿಸುವುದಕ್ಕೆ ಮನಸ್ಸಿಲ್ಲದೆ ನಾವು ಸಂಕ್ಷೇಪವಾಗಿ ಹೇಳುವ ಮಾತುಗಳನ್ನು ದಯೆಯಿಂದ ಲಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಈ ಮನುಷ್ಯನು ಪೀಡೆಯಂತಿದ್ದು ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ಯಹೂದ್ಯರಲ್ಲಿ ದಂಗೆಯನ್ನು ಎಬ್ಬಿಸುವನೆಂತಲೂ ನಜರೇತಿನ ಪಾಷಾಂಡ ಮತದಲ್ಲಿ ಪ್ರಾಮುಖ್ಯನೆಂತಲೂ ಕಂಡೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಯಹೂದ್ಯರನ್ನು ಕೆಡಿಸುವನೆಂದು ಹೇಳಿದನು. ಆದರೆ ಆ ಮಾತನ್ನು ಸಮರ್ಥಿಸಲು ತಕ್ಕ ಆಧಾರ ಅವನಲ್ಲಿರಲಿಲ್ಲ. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 6-9 ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ಇವನು ದೇವಾಲಯದಲ್ಲಿ ಹೊಲೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದನು. ಆದ ಕಾರಣ ಇವನನ್ನು ನಾವು ಹಿಡಿದೆವು. ಇವನನ್ನು ನೀವೇ ವಿಚಾರಿಸಿದರೆ ನಾವು ಇವನ ಮೇಲೆ ಒರಿಸುವ ಈ ತಪ್ಪುಗಳೆಲ್ಲ ನಿಜವೋ ಸುಳ್ಳೋ ಇವನಿಂದಲೇ ತಿಳಿದುಕೊಳ್ಳಬಹುದು ಎಂದು ಹೇಳಿದನು. ಆಗ ಯಹೂದ್ಯರು ಈ ಸಂಗತಿಗಳು ನಿಜವೇ ಎಂದು ಹೇಳಿ ತಾವು ಆ ದೋಷಾರೋಪಣೆ ಮಾಡುವುದರಲ್ಲಿ ಸೇರಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯಹೂದ್ಯರು ಅಂದರೆ ದೂರು ದಾಖಲಿಸಲು ಬಂದ ಸಭೆ ಹಿರಿಯರು ಸಹಸ್ರಾಧಿಪತಿಯು ಈ ವಿಚಾರವಾಗಿ ನಡೆಕೊಂಡ ರೀತಿಯನ್ನು ಅವನು ಉಪಾಯವಾಗಿ ಖಂಡಿಸುವುದನ್ನು ನೋಡುತ್ತೇವೆ. ಅವನು ಕರ್ತವ್ಯಕ್ಕೆ ವಿರುದ್ಧವಾಗಿ ನಡೆಕೊಂಡನೆಂದು ಆಪಾದಿಸಲಿಲ್ಲ. ಆದರೆ ತನ್ನ ಮಾತಿನಲ್ಲಿ ಅವನ ನಿರ್ವಹಣೆಯ ಬಗ್ಗೆ ಅಸಮಾಧಾನವನ್ನು ತೋಡಿಕೊಳ್ಳುತ್ತಾನೆ. ಯಹೂದ್ಯರಿಗೆ ಬಿಟ್ಟಿದ್ದರೆ ಅವರು ಈ ಸಂಗತಿಯನ್ನು ತಾವೇ ನಿಭಾಯಿಸಿಕೊಳ್ಳುತ್ತಿದ್ದರು ಎಂದು ಸೂಚಿಸುತ್ತಾನೆ. ಅವನ ಮಾತುಗಳಲ್ಲಿ ಫೆಲಿಕ್ಸನ ಕುರಿತಾಗಿ ಹೊಗಳಿಕೆಗಳು, ಪೌಲನ ಮೇಲೆ ನಿರಾಧಾರವಾದ ದೂರುಗಳು, ಕ್ಲೌದ್ಯ ಲೂಸಿಯನ ಮೇಲೆ ಮಾರ್ಮಿಕವಾದ ಅಸಹನೆಯು ತುಂಬಿಕೊಂಡಿತ್ತು. ಪ್ರಿಯರೇ, ಪೌಲನ ಮೇಲಿನ ದೂರುಗಳೆಂದರೆ ಅವನು ಯಹೂದ್ಯರನ್ನು ಕೆಡಿಸುವವನು, ದಂಗೆಕೋರರ ನಾಯಕನು, ದೇವಾಲಯವನ್ನು ಹೊಲೆ ಮಾಡುವನು ಎಂಬುದೇ. ಈ ದೂರುಗಳನ್ನು ತೆರ್ತುಲ್ಯನು ಧಾರ್ಮಿಕ ನಾಯಕರ ಪರವಾಗಿ ಸಮರ್ಪಿಸಿದನು. ಆಗ ಪೌಲನು ಫೆಲಿಕ್ಸನೆದುರು ತನ್ನ ಪ್ರತಿವಾದವನ್ನು ಮಂಡಿಸುತ್ತಾನೆ. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 10-11 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ದೇಶಾಧಿಪತಿಯು ಪೌಲನಿಗೆ ನೀನು ಮಾತನಾಡಬಹುದೆಂದು ಸನ್ನೆ ಮಾಡಲು ಅವನು ಪ್ರತ್ಯುತ್ತರವನ್ನು ಹೇಳಿದ್ದೇನೆಂದರೆ, ನೀನು ಅನೇಕ ವರ್ಷಗಳಿಂದ ಈ ದೇಶದ ಜನರಿಗೆ ನ್ಯಾಯಾಧಿಪತಿಯಾಗಿರುತ್ತಿ ಎಂದು ತಿಳಿದು ನಾನು ಧೈರ್ಯವಾಗಿ ಪ್ರತಿವಾದ ಮಾಡುತ್ತೇನೆ. ನಾನು ದೇವಾರಾಧನೆ ಮಾಡುವುದಕ್ಕಾಗಿ ಯೆರೂಸಲೇಮಿಗೆ ಹೋಗಿ 12 ಮಾತ್ರವಾಯಿತೆಂದು ನೀನು ತಿಳಿದುಕೊಳ್ಳಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫೆಲಿಕ್ಸನೆದುರು ತನ್ನ ವಾದ ಮಂಡಿಸಲು ಸಂತೋಷಿಸುತ್ತೇನೆಂದು ಪೌಲನ್ನು ತಿಳಿಸುತ್ತಾನೆ. ಯಾಕಂದರೆ ಫೆಲಿಕ್ಸನು ಅನೇಕ ವರ್ಷಗಳಿಂದ ಜನರಿಗೆ ನ್ಯಾಯಾಧಿಪತಿಯಾಗಿದ್ದಾನೆಂದು ಪೌಲನ್ನು ತಿಳಿದಿದ್ದನು. ಫೆಲಿಕ್ಸನಿಗೆ ಅವರ ಆಚಾರ ಕ್ರಮಗಳೆಲ್ಲ ಚೆನ್ನಾಗಿ ತಿಳಿದಿರುತ್ತವೆಂದು ಅರ್ಥ. ಆದ್ದರಿಂದ ತಾನು ಹೇಳಲಿಕ್ಕಿರುವ ವಿಚಾರಗಳು ಫೆಲಿಕ್ಸನಿಗೆ ವಿಚಿತ್ರವಾಗಿ ಕಾಣಲಿಕ್ಕಿಲ್ಲ ಎಂಬುದಾಗಿ ಪೌಲನ್ನು ನೆನೆಸಿದನು. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅಲ್ಲಿ ದೇವಾಲಯದಲ್ಲಾಗಲಿ ಸಭಾಮಂದಿರಗಳಲ್ಲಾಗಲಿ ಪಟ್ಟಣದಲ್ಲಾಗಲಿ ನಾನು ಯಾರ ಸಂಗಡವಾದರೂ ವಾದಿಸುವುದನ್ನು ಇಲ್ಲವೇ ಜನರ ಗುಂಪು ಕೂಡಿಸುವುದನ್ನು ಇವರು ಕಾಣಲಿಲ್ಲ. ಇದಲ್ಲದೆ ಇವರು ಈಗ ನನ್ನ ಮೇಲೆ ಒರಿಸುವ ತಪ್ಪುಗಳನ್ನು ನಿಜವೆಂದು ನಿನಗೆ ತೋರಿಸಲಾರರು.
ಒಂದನ್ನು ಮಾತ್ರ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಅದೇನೆಂದರೆ, ಇವರು ಪಾಷಾಂಡ ಮತವೆಂದು ಹೇಳುವ ಮಾರ್ಗಕ್ಕನುಸಾರವಾಗಿ ನಾನು ನಮ್ಮ ಪಿತೃಗಳ ದೇವರನ್ನು ಸೇವಿಸುವನಾಗಿದ್ದೇನೆ. ಧರ್ಮಶಾಸ್ತ್ರಕ್ಕನುಗುಣವಾಗಿರುವ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲ ವಿಷಯಗಳನ್ನು ನಂಬುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಫೆಲಿಕ್ಸನಿಗೆ ಯಹೂದ್ಯರ ಆಚಾರ ವಿಧಿಗಳು ಚೆನ್ನಾಗಿ ತಿಳಿದಿರುವುದರಿಂದ ಪೌಲನು ಆ ಕ್ರಮದ ಪ್ರಕಾರ ತಾನು ದೇವಾರಾಧನೆಗಾಗಿ ಯೆರೂಸಲೇಮಿಗೆ ಹೋಗಿದ್ದೇನೆಂದು ತಿಳಿಸ್ತಾನೆ. ಒಟ್ಟಾರೆ ಅವನು ಹೇಳುವುದೇನೆಂದರೆ, ನಾನು ನನ್ನವರ ಕ್ರಮಕ್ಕೆ ಅನುಸಾರವಾಗಿಯೇ ನಡಕೊಂಡಿದ್ದೇನೆ. ಆದರೆ ನಾನು ದೇವರನ್ನು ಆರಾಧಿಸುವ ರೀತಿಯು ಅವರಿಗೆ ದೇವದೂಷಣೆಯಾಗಿರುತ್ತದೆ. ಆದರೆ ಅದು ಪಿತೃಗಳ ಮಾತುಗಳಿಗೆ, ಅಂದರೆ ಹಳೆ ಒಡಂಬಡಿಕೆಗೆ ಅನುಸಾರವಾದದ್ದು ಆಗಿದೆ ಎಂದು ಹೇಳುತ್ತಾನೆ. ಅಪೊಸ್ತಲ ಕೃತ್ಯಗಳು 24:15 ಹೀಗೆ ಹೇಳುತ್ತದೆ, ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುತ್ತದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪುನರುತ್ಥಾನವು ಕ್ರೈಸ್ತತ್ವದ ಕೇಂದ್ರ ವಿಚಾರವೆಂಬುದನ್ನು ಗಮನಿಸಿದ್ದೀರೋ? ಅದು ಆದಿಯಿಂದಲೂ ಹಾಗೆಯೇ ಇದೆ. ನಮ್ಮನ್ನು ಪರೀಕ್ಷಿಸುವ ಪ್ರಶ್ನೆ, ನೀನು ಕ್ರಿಸ್ತನ ಕುರಿತು ಏನು ಯೋಚಿಸುತ್ತೀ ಎಂಬುದೇ. ಆತನು ನಿನ್ನ ಪಾಪಗಳಿಗಾಗಿ ಸತ್ತಿದ್ದಾನೆ, ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ, ಇದನ್ನು ನೀನು ತಿಳಿದಿದ್ದೀಯೋ? ಪೌಲನು ಮುಖ್ಯ ಪ್ರಸ್ತಾಪಕ್ಕೆ ಕೂಡಲೇ ಬರುತ್ತಾನೆ, ಅದು ಪುನರುತ್ಥಾನವು. ಅಪೊಸ್ತಲ ಕೃತ್ಯಗಳು 24:16 ಹೀಗೆ ಹೇಳುತ್ತದೆ, ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಮಾಡಿದ್ದು ಏನಿದ್ದರೂ ಒಂದು ತನ್ನ ಮನಸ್ಸಾಕ್ಷಿಗನುಸಾರವಾದದ್ದೆಂದು ಪೌಲನು ತಿಳಿಸ್ತಾನೆ. ಅಪೊಸ್ತಲ ಕೃತ್ಯಗಳು 24:17 ಹೀಗೆ ಹೇಳುತ್ತದೆ, ಕೆಲವು ವರ್ಷಗಳಾದ ಮೇಲೆ ನಾನು ನನ್ನ ಸ್ವದೇಶದವರಿಗೆ ಧರ್ಮ ದ್ರವ್ಯಗಳನ್ನು ತರುವುದಕ್ಕೂ ಕಾಣಿಕೆಗಳನ್ನು ಒಪ್ಪಿಸುವುದಕ್ಕೂ ಬಂದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ 3ನೇ ಪ್ರಸಂಗ ಪ್ರಯಾಣದ ಕಾಲದಲ್ಲಿ ತಾನು ಸಂಗ್ರಹಿಸಿದ್ದ ಕಾಣಿಕೆಗಳನ್ನು ಯೆರೂಸಲೇಮಿನ ಸಭೆಯವರಿಗೆ ಒಪ್ಪಿಸುವುದಕ್ಕಾಗಿ ಪೌಲನು ಬಂದಿದ್ದನು. ಅನ್ಯಜನರ ಸಭೆಗಳವರು ಯೆರೂಸಲೇಮಿನವರಿಗಾಗಿ ಕೊಟ್ಟ ಈ ಕಾಣಿಕೆ ದೊಡ್ಡ ಮೊತ್ತದ್ದಾಗಿರಬೇಕು. ಆದ್ದರಿಂದಲೇ ಪೌಲನು ತಾನೇ ಸ್ವತಃ ಅದನ್ನು ಕೊಡಬೇಕೆಂದಿದ್ದನು. ಅಪೊಸ್ತಲ ಕೃತ್ಯಗಳು 24:18-19 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ಶುದ್ಧ ಮಾಡಿಕೊಂಡವನಾಗಿ ಅವುಗಳನ್ನು ಒಪ್ಪಿಸುತ್ತಿರುವಲ್ಲಿ ನನ್ನನ್ನು ದೇವಾಲಯದಲ್ಲಿ ಕಂಡರು. ನನ್ನ ಬಳಿಯಲ್ಲಿ ಜನರ ಗುಂಪು ಇರಲಿಲ್ಲ, ಗದ್ದಲವೂ ಇರಲಿಲ್ಲ. ನನ್ನನ್ನು ಕಂಡವರು ಆಸ್ಯಾ ಸೀಮೆಯಿಂದ ಬಂದ ಕೆಲವು ಯಹೂದ್ಯರೇ. ನನ್ನ ಮೇಲೆ ಅವರಿಗೆ ಏನಾದರೂ ಇದ್ದರೆ ತಾವೇ ನಿನ್ನ ಮುಂದೆ ತಪ್ಪು ಒರಿಸುವುದಕ್ಕೆ ಇಲ್ಲಿಗೆ ಬರಬೇಕಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ದೂರು ಇಲ್ಲಿ ಇರಲೇ ಇಲ್ಲ. ಪೌಲನು ದೇವಾಲಯದಲ್ಲಿ ಜನರನ್ನು ದೊಂಬಿ ಏಳುವಂತೆ ಮಾಡಿದನೆಂಬುದು ತಿರ್ತುಲ್ಯನ ದೂರು. ಆದರೆ ಆ ರೀತಿ ದಂಗೆ ಏಳುವಂತೆ ಮಾಡಿದವರೇ ಯಾಕೆ ದೂರು ಹೇಳಲಿಲ್ಲ? ಅವರು ಅಲ್ಲಿಲ್ಲವೆಂಬುದನ್ನು ಪೌಲನು ತೋರಿಸ್ತಾನೆ. ಅಪೊಸ್ತಲ ಕೃತ್ಯಗಳು 24:20-21 ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಇಲ್ಲವಾದ್ದರಿಂದ ನಾನು ಹಿರಿಯ ಸಭೆ ಎದುರಿನಲ್ಲಿ ನಿಂತಿದ್ದಾಗ ನನ್ನಲ್ಲಿ ಅಕ್ರಮವೇನಾದರೂ ಕಂಡಿದ್ದರೆ ಇವರೇ ಹೇಳಲಿ. ನಾನು ಇವರ ನಡುವೆ ನಿಂತು ಪುನರುತ್ಥಾನದ ವಿಷಯದಲ್ಲಿ ಈ ಹೊತ್ತು ನಿಮ್ಮಿಂದ ನನಗೆ ವಿಚಾರಣೆಯಾಗುತ್ತದೆ ಎಂದು ಕೂಗಿದ್ದನ್ನೇ ಹೊರತು ಬೇರೆ ಏನು ಹೇಳಲಾರರು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ವಿಚಾರವು ಪುನರುತ್ಥಾನಕ್ಕೆ ಸಂಬಂಧಿಸಿದ್ದೇ ಆಗಿದೆ ಎಂದು ಪೌಲನು ಫೆಲಿಕ್ಸನಿಗೆ ಹೇಳುತ್ತಾನೆ. ಪುನರುತ್ಥಾನವು ಸುವಾರ್ತಾ ಸಂದೇಶದ ಮುಖ್ಯ ಭಾಗವೇ ಆಗಿರುತ್ತದೆ. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕ್ರೈಸ್ತತ್ವವನ್ನು 2 ಕಂಬಗಳ ಮೇಲೆ ನಿಲ್ಲಿಸಲ್ಪಟ್ಟ ಕಮಾನಿನಂತೆ ಎಂದು ನಾನು ಭಾವಿಸ್ತೇನೆ. ಆ ಕಂಬಗಳಲ್ಲಿ ಒಂದು ಕ್ರಿಸ್ತನ ಮರಣವಾಗಿರುತ್ತದೆ, ಇನ್ನೊಂದು ಕಂಬವು ಆತನ ಪುನರುತ್ಥಾನವಾಗಿರುತ್ತದೆ. ಈ ಎರಡರಲ್ಲಿ ಯಾವ ಕಂಬವಿಲ್ಲದಿದ್ದರೂ ಕಮಾನು ಬಿದ್ದು ಹೋಗುತ್ತದೆ. ಅಪೊಸ್ತಲ ಕೃತ್ಯಗಳು 24:22 ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ, ಫೆಲಿಕ್ಸನು ಕ್ರಿಸ್ತ ಮಾರ್ಗವನ್ನು ತಕ್ಕ ಮಟ್ಟಿಗೆ ತಿಳಿದವನಾದರೂ ಅವರಿಗೆ ಸಹಸ್ರಾಧಿಪತಿಯಾದ ಲೂಸ್ಯನು ಬಂದ ಮೇಲೆ ನಿಮ್ಮ ಕಾರ್ಯವನ್ನು ತೀರ್ಮಾನಿಸುತ್ತೇನೆಂದು ಹೇಳಿ ವಿಚಾರಣೆಯನ್ನು ತಡೆ ಮಾಡಿದನು ಎಂಬುದಾಗಿ. ಪ್ರಿಯರೇ, ಆ ಮಾರ್ಗದ ಕುರಿತಾಗಿ ಫೆಲಿಕ್ಸನು ತುಂಬ ಕೇಳಿದ್ದನು. ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ಅವರು ಪ್ರಚುರಪಡಿಸುತ್ತಿದ್ದಾರೆಂಬುದನ್ನು ತಿಳಿದಿದ್ದನು. ಪೌಲನು ಈ ವಿಚಾರದಲ್ಲಿ ಪರಾಂಗತನೆಂದು, ಇದರ ಕುರಿತಾಗಿ ಸಂಪೂರ್ಣವಾಗಿ ತಿಳಿಸಬಲ್ಲವನೆಂದು ಅವನು ತಿಳಿದುಕೊಂಡನು.
ಪೌಲದಿಂದ ಈ ವಿಚಾರವಾಗಿ ಇನ್ನೊಮ್ಮೆ ಕೇಳಬೇಕೆಂದಿದ್ದರಿಂದ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದನು. ಲೂಸಿಯನು ಇಲ್ಲಿಗೆ ಬರುವ ತನಕ ತಾನು ಕಾಯುತ್ತೇನೆಂದು, ಆ ಬಳಿಕ ಪೌಲನಿಗೆ ಏನು ಸಂಭವಿಸಿತೆಂಬುದರ ಕುರಿತಾಗಿ ನಿಜ ಸಂಗತಿ ತಿಳಿಯಬಹುದೆಂದು ಹೇಳಿ ಯಹೂದ್ಯರಿಗೆ ತಡೆ ಮಾಡಿದನು. ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟ ವಿಚಾರಗಳು ಒಂದಕ್ಕೊಂದು ವಿರುದ್ಧವಾದ್ದರಿಂದ ಅವನು ಯಾವ ತೀರ್ಮಾನಕ್ಕೂ ಬರಲಾರದವನಾದನು. ತೆರ್ತುಲ್ಯನು ಬೇರೆಯೇ ದೂರುಗಳನ್ನು ಹೇಳುತ್ತಿದ್ದಾನೆ. ಪೌಲನ ಪ್ರಕಾರ ನಿಜವಾದ ವಾಗ್ವಾದದ ವಿಚಾರವು ಪುನರುತ್ಥಾನವೇ ಆಗಿತ್ತು. ಆದ್ದರಿಂದ ಅವನು ತೀರ್ಪನ್ನು ಮುಂದಕ್ಕೆ ಹಾಕುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಅಪೋಸ್ತಲ ಕೃತ್ಯಗಳು 24:23 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಅವನು ಶತಾಧಿಪತಿಗೆ, ಪೌಲನು ಕಾವಲಲ್ಲಿರಬೇಕು, ಆದರೆ ಅವನು ಬಿಡುವಾಗಿರಲಿ, ಅವನನ್ನು ಉಪಚರಿಸುವುದಕ್ಕೆ ಅವನ ಸ್ವಂತ ಜನರಲ್ಲಿ ಯಾರಿಗೂ ಅಡ್ಡಿ ಮಾಡಬಾರದೆಂದು ಅಪ್ಪಣೆ ಮಾಡಿದನು ಎಂಬುದಾಗಿ. ಪ್ರಿಯರೇ, ನಿಜವಾಗಿಯಾದರೆ ಫೆಲಿಕ್ಸನು ಪೌಲನನ್ನು ಬಿಡುಗಡೆ ಮಾಡಬೇಕಿತ್ತು. ಆದರೆ ಅವನೊಬ್ಬ ಚತುರ ರಾಜಕಾರಣಿಯಾಗಿದ್ದನು. ಅವನು ಪೌಲನನ್ನು ಕಾವಲಿನಲ್ಲಿಟ್ಟರೂ ಅವನಿಗೆ ನಿರ್ಬಂಧಪಡಿಸದೆ ಸ್ವತಂತ್ರವಾಗಿರಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸಿದ್ದೇವೆ, ಧ್ಯಾನಿಸಿದ್ದೇವೆ. ದೇವರು ಪೌಲನ ಜೊತೆ ಇದ್ದುಕೊಂಡು ಆತನನ್ನು ಹೇಗೆ ನಡೆಸುತ್ತಾ ಬಂದನು ಎಂಬುದಾಗಿ ನಾವು ತಿಳಿದುಕೊಂಡೆವು. ದೇವರ ವಾಕ್ಯಕ್ಕನುಸಾರವಾಗಿ ಪೌಲನು ಅಧಿಕಾರಿಗಳ ಮುಂದೆ ನಿಂತಿದ್ದಾನೆ, ಅವನಿಗೆ ವಿಚಾರಣೆಯಾಗುತ್ತಿದೆ. ಇದರಲ್ಲಿ ದೇವರ ಚಿತ್ತ ಇತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವನ್ನು ಕೂಡ ದೇವರ ಚಿತ್ತಕ್ಕೆ ನಾವು ಒಳಪಡಿಸಿಕೊಂಡು ಜೀವಿಸುವುದಾದರೆ ಆತನು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾನೆ, ತನ್ನ ಸಹಾಯವನ್ನು ಕೊಡುತ್ತಾನೆ, ನಮ್ಮನ್ನು ಬಲಪಡಿಸುತ್ತಾನೆ. ಹೀಗಾಗುವಂತೆ ಆತನ ಕೃಪೆಯನ್ನು ಆತುಕೊಂಡು ಮುಂದೆ ಮುಂದೆ ಸಾಗೋಣ. ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪುನರುತ್ಥಾನವು ಸುವಾರ್ಥ ಸಂದೇಶದ ಮುಖ್ಯ ಭಾಗವೇ ಆಗಿರುತ್ತದೆ ಅಲ್ವೇ? ಕ್ರಿಸ್ತನ ಮರಣ, ಪುನರುತ್ಥಾನ ಎಂಬ ಕಂಬಗಳ ಮೇಲೆ ಕ್ರೈಸ್ತತ್ವವು ಕಮಾನಿನಂತೆ ನಿಂತಿದೆ. ಆದುದರಿಂದ ಪೌಲನು ಬೋಧಿಸಿದ ಪ್ರಕಾರವೇ ನಾವೆಲ್ಲರೂ ಪುನರುತ್ಥಾನದ ಸಾಕ್ಷಿಯ ಜೀವಿತವನ್ನು ಜೀವಿಸಬೇಕು. ಅದುವೇ ನಿಜವಾದ ಕ್ರೈಸ್ತತ್ವವಾಗಿದೆ. ಯಾರು ಪುನರುತ್ಥಾನವನ್ನು ಅಲ್ಲಗಳೆಯುತ್ತಾರೋ ಅವರು ನಂಬಿಕೆಯಲ್ಲಿ ಬಿದ್ದು ಹೋಗುತ್ತಾರೆ. ಹಾಗಾಗದಂತೆ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ಕ್ರಿಸ್ತನನ್ನು ಮಹಿಮೆ ಪಡಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಪೌಲನ ಜೀವಿತಕ್ಕಾಗಿ ಸ್ತೋತ್ರ. ಅಪೋಸ್ತಲರ ಕಾರ್ಯಗಳ ಪುಸ್ತಕಗಳ ಮೂಲಕ ಅನೇಕ ವಿಷಯಗಳು ನಮಗೆ ತಿಳಿಯಪಡಿಸ್ತಾ ಇದೆಯೇ, ಅದಕ್ಕಾಗಿ ಸ್ತೋತ್ರ. ನಿನಗೋಸ್ಕರವಾಗಿ ಸಾಕ್ಷಿಯಾಗಿ ನಿಲ್ಲುವಂತೆ ನಿನ್ನ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಹೌದು ಕರ್ತನೆ, ನೀನು ಬೇಗನೆ ಬರುವಾತನೂ ಆಗಿದ್ದಿ ಸ್ವಾಮಿ. ನಿನ್ನ ಪ್ರತ್ಯಕ್ಷತೆಗೆ ನಮ್ಮೆಲ್ಲರನ್ನು ಸಿದ್ಧಪಡಿಸು. ಪ್ರತ್ಯೇಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಿ ನಿನ್ನ ಒಂದು ಪ್ರತ್ಯಕ್ಷತೆಗೆ ಅವರನ್ನು ಸಿದ್ಧಪಡಿಸಬೇಕೆಂದು, ಅವರ ಸಾಕ್ಷಿಯನ್ನು ಅವರು ಕಾಪಾಡಿಕೊಳ್ಳುವಂತೆ ಕೃಪೆ ತೋರಿಸಬೇಕೆಂದು ನಜರೀತಿನ ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯಗಳು ನಮ್ಮ ಜೀವಿತಕ್ಕೆ ಬೆಳಕಾಗಿದೆಯಲ್ಲವೇ? ಹಾಗೆಯೇ ಇನ್ನೂ ಕತ್ತಲೆಯಲ್ಲಿ ಇರುವವರನ್ನು ಬೆಳಕಿಗೆ ಕರೆತರೋಣ. ಕರೆ ಮಾಡಿ ಈ ಸೇವೆಯನ್ನು ಪ್ರೋತ್ಸಾಹಿಸಿರಿ. ವಂದನೆಗಳು.